ಹಲೋ ಮೇಡಮ್. ಬನ್ನಿ ವಿಜಯ್. ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಜಿಂಕೆ ಪಾರ್ಕ್ ಹತ್ರ ಬರ್ ಕೇಳಿದ್ರಲ್ಲ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮಾತಾಡಿ. ನೋಡಿ, ನನ್ಗೆ ಯಾವ ವಿಷಯನ ಹೇಗ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆದ್ರೆ ಏನ್ ವಿಷಯ ಹೇಳ್ಬೇಕು ಅಂತ ಗೊತ್ತು, ಅಷ್ಟನ್ನು ಹೇಳ್ಬಿಡ್ತೀನಿ. ನೀವು ಇಲ್ಲಿ ಪ್ರೆಸೆಂಟ್ ಆಗಿರೋದೇ ಒಂದು ದೊಡ್ಡ ಪ್ರೆಸೆಂಟ್. ವಿಷಕ್ ಬನ್ನಿ. ನೋಡಿ, ನನ್ ಹುಟ್ಟದಾಗ್ಲಿಂದ ಶ್ರೀಮಂತಿಕೆಲೆ ಬೆಳೆದವಳು. ಆದ್ರೂ ನನ್ನ ಜೀವನದಲ್ಲಿ ಏನನ್ನೋ ಕಳ್ಕೊಂಡಿದ್ದೀನಿ ಅನ್ನಿಸ್ತಾ ಇತ್ತು. ಶ್ರೀಮಂತಿಕೆನ ಬಿಟ್ಟು ಒಂದ್ ಅಪರೂಪದ ವ್ಯಕ್ತಿತ್ವನ ಹುಡುಕ್ತಾ ಇದ್ದೆ. ಅದನ್ನ ನಾನ್ ನಿಮ್ಮಲ್ಲಿ ಕಂಡ್ಕೊಂಡೆ. ನನ್ನ ಇಡೀ ಜೀವನನ ನಿಮ್ ಜೊತೆ ಕಳಿಬೇಕು ಅಂತ ನಿರ್ಧರಿಸಿದ್ದೀನಿ. ವಿಜಯ್, ಐ ಲವ್ ಯು. ಮೇಡಮ್ ಮೇಡಮ್, ಒಂದ್ ನಿಮಿಷ. ನೀವು ಆ ಕೊನೆ ಸೆಂಟೆನ್ಸ್ ಹೇಳಿದ್ರಲ್ಲ, ಅದ್ ಮಾತ್ರ ಅರ್ಥ ಆಗಿಲ್ಲ. ಜೈ, ನಾನೇನ್ ತಮಾಷೆ ಮಾಡ್ತಾ ಇಲ್ಲ. ನೀವೇನ್ ನಿಮ್ ನಿರ್ಧಾರನ ಈಗ್ಲೇ ತಿಳಿಸ್ಬೇಕು ಅಂತ ಹೇಳ್ತಾ ಇಲ್ಲ. ನಿಧಾನವಾಗಿ ಯೋಚನೆ ಮಾಡಿ ತಿಳಿಸಿ. ನನ್ನ ಎಲ್ಲಾ ಭಾವನೆಗಳನ್ನ ಈ ಲೆಟರ್ ಬರೆದಿದ್ದೀನಿ, ತಗೊಳ್ಳಿ. ಮೇಡಮ್. ಓ, ಬಂದು ಬಂದು ಬಂದು. ಹಾಯ್ ರೂಪ. ಹಾಯ್ ಸೂರ್ಯ, ನೀವೇನಿಲ್ಲಿ? ಹೀಗೆ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಓ, ನೀವು ಬಿಡಿಯಪ್ಪ, ಎಲ್ಲಿರ್ತೀರಾ, ಏನ್ ಮಾಡ್ತಿರ್ತೀರಾ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಗೇನೆ ನಾನು. ರೂಪ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡಿ. ಹುಡುಗಿಯರು ಬರೋಕ್ ಮುಂಚೆ ಏನೇನೋ ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬರ್ತೀವಿ, ನೋಡಿದ ತಕ್ಷಣ ಮಾತೇ ಬರಲ್ಲಪ್ಪ, ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಾ ಇದ್ದಾನೆ, ಇಬ್ರು ಒಂದೇ ವಠಾರದಲ್ಲಿ ಇದೀವಿ, ನನ್ನ ಹತ್ರನೇ ಏನ್ ಸಂಕೋಚ ನಿಮ್ಗೆ? ಕೆಲವು ವಿಷಯಗಳು ಹಾಗೆ ರೂಪ, ಎದೆಯಲ್ಲಿ ಅದ್ಬಿಟ್ಕೊಳ್ಳೋಕೂ ಆಗಲ್ಲ, ಅದನ್ನ ಹೊರಗೆ ಹಾಕೋಕೂ ಆಗಲ್ಲ. ಹೊರಗೆ ಹಾಕೋಣ ಅಂತ ಅಂದ್ರೆ ನಾಲ್ಗೆ ಸ್ಟ್ರೈಕ್ ಮಾಡುತ್ತೆ. ನಾಲ್ಗೆ ಸ್ಟ್ರೈಕ್ ಮಾಡುತ್ತೆ ಅಂತಾನೆ ಈ ಸ್ಟೋನ್ ಮಾತಾಡ್ತಾ ಇದ್ದೀರಾ? ಇದನ್ನ ಬಾಯಲ್ಲಿ ಹೇಳ್ಕೊಂಡ್ರೂ ಆಗಲ್ಲ ರೂಪ. ಇದು ಬರೀ ಬಿಳಿ ಹಾಳೆ ಅಲ್ಲ, ನನ್ನ ಎದೆಯ ಪ್ರತಿಧ್ವನಿ. ನನಗೆ ಗೊತ್ತು ನಾನು ಈ ಥರ ಸಡನ್ನ ಪ್ರಪೋಸ್ ಮಾಡಿದ್ರೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂತ. ಪರವಾಗಿಲ್ಲ, ಇಟ್ಸ್ ಓಕೆ, ಟೇಕ್ ಯುವರ್ ಓನ್ ಟೈಮ್. ನಿಮ್ಮ ಉತ್ತರಕ್ಕೆ ಒಂದೆರಡು ದಿನ ಅಲ್ಲ, 10 ಜನ್ಮ ಟೈಮ್ ತಗೊಳ್ಳಿ. ಆದರೆ ನಿಮ್ಮ ಉತ್ತರಕ್ಕೋಸ್ಕರ ನಾನು ಇಷ್ಟೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀನಿ. ಬರಲಾ?